ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ನನ್ನ ಭಕ್ತಿಪೂರ್ವಕವಾದಂತಹ ನಮಸ್ಕಾರಗಳು. ಶರಣು ಶರಣಾರ್ಥಿ. ತಾವೆಲ್ಲರೂ ಪ್ರತಿದಿನ ಬಸವ ಟಿವಿಯನ್ನು ವೀಕ್ಷಣೆ ಮಾಡ್ತೀರಾ ಅನ್ನುವಂತಹ ನಂಬಿಕೆ ನಮಗಿದೆ. ನೋಡಿ, ಬಸವ ಟಿವಿಯ ಅಕ್ಕಪಕ್ಕದ ಚಾನಲ್ಗಳು ನಿಮ್ಮನ್ನು ನಗಿಸ್ಬೋದು, ನಿಮಗೆ ಏನೇನೋ ಮನರಂಜನೆಗಳನ್ನು ಕೊಡಬಹುದು, ಆದರೆ ಅವ್ಯಾವೂ ಕೂಡ ಮುಕ್ತಿ ಮಾರ್ಗವನ್ನು ತೋರಿಸೋದಿಲ್ಲ. ಆದರೆ ಬಸವ ಟಿವಿ ಮುಕ್ತಿ ಮಾರ್ಗ ತೋರಿಸೋದ್ರ ಜೊತೆಗೆ ನಮಗೆ ನಮ್ಮ ಜೀವನ ಪಾಠವನ್ನು ಕಲಿಸ್ಕೊಡುತ್ತೆ. ನಾವು ಈ ಪ್ರಪಂಚದಲ್ಲಿ ಯಾವ ರೀತಿ ಬಾಳಬೇಕು, ಸಾರ್ಥಕ ಬದುಕನ್ನು ನಡೆಸಬೇಕು ಅನ್ನೋದನ್ನು ನಮಗೆಲ್ಲ ಬಸವ ಟಿವಿ ತಿಳಿಸ್ಕೊಡ್ತದೆ. ನಾವೇನು ಈ ಭೂಲೋಕದಲ್ಲಿ ಬರೀ ತಮಾಷೆ, ಮೋಜು, ಮಸ್ತಿ ಇವೆಲ್ಲ ಮಾಡಕ್ಕೆ ಬಂದವರಲ್ಲ. ನಾವು ಬಂದಿದ್ದೇ ಬೇರೆ. ನಾವು ಮುಕ್ತಿ ಸಾಧನೆ ಮಾಡಿಕೊಳ್ಳಿಕ್ಕೆ ಭೂಮಿ ಮೇಲೆ ಬಂದಿರತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ. ಇವತ್ತು ನಾವು ಟಿ ವಿನಲ್ಲಿ ನಡೀತಾ ಇರ್ತಕ್ಕಂಥ ಮತ್ತೊಂದು ಈ ಸಾಮಾಜಿಕ ಜಾಲ ಮತ್ತು ನಮ್ಮ ಟಿ ವಿ ಮಾಧ್ಯಮಗಳ ಮುಖಾಂತರ ಇತ್ತೀಚೆಗೆ ಒಂದು ದೊಡ್ಡ ಆಂದೋಲನ ಅಥವಾ ಒಂದು ಬೆಳವಣಿಗೆ ಏನಪ್ಪ ಅಂತಂದರೆ ಪಂಚಾಂಗದ ದಾಳಿ. ಪಂಚಾಂಗದ ದಾಳಿ ಜೊತೆಗೆ ಈ ಶಾಸ್ತ್ರ ಹೇಳುವುದು, ಪ್ರತಿಯೊಂದು ಚಾನಲನ್ನು ಕೂಡ ಜ್ಯೋತಿಷ್ಯ, ಈ ಜ್ಯೋತಿಷ್ಯಗಳ ಒಂದು ಕಾಲಘಟ್ಟ ಅಂತ ಕಾಣಿಸುತ್ತೆ. ಈ 21ನೇ ಶತಮಾನ, ಈ ಕೊನೆ ಹಂಚಲ್ಲಿ ನಾವಿದ್ದೀವಲ್ಲ, ಇದು ಅವ್ರ ಕಾಲ ಅನಿಸುತ್ತೆ, ಜ್ಯೋತಿಷಿಗಳ ಕಾಲ ಅಂತ ಅನಿಸುತ್ತೆ. ಈ ದೊಡ್ಡ ದೊಡ್ಡ ಧರ್ಮ ಗ್ರಂಥಗಳು ಪ್ರಭಾವ ಬೀರ್ತಾ ಇಲ್ಲ, ಅದರಲ್ಲೂ ನಮ್ಮ ಗೃಹಿಣಿಯರಿಗೆ ಈ ಜ್ಯೋತಿಷಿಗಳು ಹೆಚ್ಚು ಪ್ರಭಾವ ಬೀರ್ಬಿಟ್ಟಿದ್ದಾರೆ ನಮ್ಮ ಗೃಹಿಣಿಯರಿಗೆ. ಮನೆಯಲ್ಲಿ ಒಳಗಡೆ ಕೋಣೆ ಒಳಗಡೆ ಅಡುಗೆ ಮಾಡ್ತಾಯಿದ್ರೂ ಸಹ ಅವರಿಗೆ ಟೈಮ್ ಇಲ್ಲಾದ್ರೂ ಕೂಡ ಜೋರಾಗಿ ಟಿ ವಿ ಸೌಂಡ್ ಇಟ್ಕೊಂಡು ಅಲ್ಲಿವರೆಗೂ ಕೇಳಿಸ್ಕೊಂಡು, ಓಹೋ ನಮ್ಮ ಸ್ವಾಮೀಜಿ ಗುರೂಜಿಗಳು ಹೇಳ್ತಾವ್ರೆ ಯಾವ ನಕ್ಷತ್ರ ಎತ್ತಕ್ಕೆ ತಿರುಗಿಬಿಟ್ಟಿದೆ, ಯಾವ ರಾಶಿ ಯಾವ ಕಡೆ ಹೋಗಿಬಿಟ್ಟಿದೆ, ಆ ಚಿಂತೆ ಇವರಿಗೆ. ಒಟ್ಟಾರೆ ಈ ಪಂಚಾಂಗ ಅಂತಕ್ಕಂಥದ್ದು ಎಷ್ಟರ ಮಟ್ಟಕ್ಕೆ ಜನಗಳನ್ನು ಹಿಡಿದಿಟ್ಕೊಂಡಿದೆ ಅಂತಂದರೆ, ನಮ್ಮ ರಾಜಕಾರಣಿಗಳೇ ಮಹಾಮಂತ್ರಿಗಳಿದ್ದ ಹಾಗೆ, ಈ ಪಂಚಾಂಗಕ್ಕೆ ದೊಡ್ಡ ವಾರಸುದಾರರಿದ್ದ ಹಾಗೆ, ಓನರ್ಗಳಿದ್ದ ಹಾಗೆ, ಪಂಚಾಂಗದ ಓನರ್ಗಳು ಯಾರಪ್ಪ ಅಂತಂದರೆ ರಾಜಕಾರಣಿಗಳು. ಏನು ಅವರು ವೈಭವೀಕರಣ ಮಾಡೋದು ಈ ಪಂಚಾಂಗವನ್ನು, ಆ ಪೂಜೆ ಪುರಸ್ಕಾರಗಳನ್ನು, ಹೋಮ ಹವನಗಳನ್ನು ಎಲ್ಲ ಪುಷ್ಟಿ ಕೊಡ್ತಾ ಇರ್ತಕ್ಕಂಥವರು ನಮ್ಮ ರಾಜಕಾರಣಿಗಳು. ಅವರಿಗೆ ಈ ಪಂಚಾಂಗದ ಮೇಲಿರ್ತಕ್ಕಂಥ ಬಲವಾದ ನಂಬಿಕೆ ಅವ್ರ ತಂದೆ ತಾಯಿ ಮೇಲಿಲ್ಲ, ಓಟ್ ಕೊಟ್ಟವ್ರ ಮೇಲೂ ಇಲ್ಲ, ದೇವ್ರ ಮೇಲಂತೂ ಮೊದಲೇ ಇಲ್ಲ. ನೋಡ್ರಿ, ಇವರಿಗೆ ಪಂಚಾಂಗ ಜನ್ಮ ಕೊಡ್ತು, ಪಂಚಾಂಗ ಊಟ ಕೊಡ್ತಾಯಿತೆ, ಪಂಚಾಂಗನೇ ಇವ್ರಿಗೆ ಗೆಲ್ಲಿಸಿದ್ದು. ಇನ್ನು ಇವ್ರಿಗೆ ಜನ್ಮ ಕೊಟ್ಟಂಥ, ಜೀವ ಕೊಟ್ಟಂಥ ಪರಮಾತ್ಮ ಲೆಕ್ಕಕ್ಕಿಲ್ಲ. ಇನ್ನೊಂದು ವಿಪರ್ಯಾಸ ಅಂದರೆ ರಾಜ್ಯಾಂಗ, ಕಾರ್ಯಾಂಗ, ನ್ಯಾಯಾಂಗ, ಈ ಮೂರು ಅಂಗಗಳನ್ನು ಪಂಚಾಂಗ ಆಳ್ತಾಯಿತ್ತು. ಈ ಮೂರು ಅಂಗಗಳನ್ನು ಪಂಚಾಂಗ ಆಳ್ತಾಯಿತ್ತು. ನೋಡ್ರಿ, ಎಂತಹ ಕಲಿಗಾಲ, ಎಂತಹ ಕಲಿಯುಗ. ಇವತ್ತು ಎಲ್ಲರಿಗೂ ಒಂದೊಂದು ಕಾಲ ಅಂತ ಹೇಳ್ತಾರೆ ನೋಡಿ, ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ ಅಂತ. ಹಾಗೆ ಪಂಚಾಂಗಕ್ಕೂ ಒಂದು ಕಾಲ ಇವಾಗ.
ನಮ್ಮ ಶರಣರು ಈ ಪಂಚಾಂಗದ ಬಗ್ಗೆ ಏನು ಹೇಳಿರಬಹುದು? ಶರಣರು ಹೇಳದೇ ಇರತಕ್ಕಂತ ವಿಷಯಗಳೇ ಇಲ್ಲ. ಸಮಾಜದಲ್ಲಿ ನಡೆಯುವಂತ ಲೋಪದೋಷಗಳು, ಸಮಾಜದಲ್ಲಿ ನಡೆಯುವಂತ ಅನ್ಯಾಯಗಳು, ಅಪಚಾರಗಳು, ಮೂಢನಂಬಿಕೆಗಳು, ವಾಮಾಚಾರಗಳು, ಈ ಅಜ್ಞಾನದ ತಳಹದಿಯ ಮೇಲೆ ಏನೇನು ನಡೀತದೋ ಎಲ್ಲದರಲ್ಲೂ ಕೂಡ ಬೆಳಕು ಚೆಲ್ಲಿದ್ದಾರೆ ನಮ್ಮ ಶರಣರು. ಇಲ್ಲಿ ಒಂದು ಸಣ್ಣದಾಗಿ ತಿಳ್ಕೊಳ್ಳೋಣ ನಾವು. ಚಿಕ್ಕದಾಗಿ ನಮ್ಮ ಶರಣರ ಅಭಿಪ್ರಾಯ ಏನು ಈ ಪಂಚಾಂಗದ ಬಗ್ಗೆ ನೋಡಿ. ನಮ್ಮ ನಿರಾಲಂಬ ಪ್ರಭುದೇವ, ನಿರಾಲಂಬ ಪ್ರಭುದೇವ ಅಂತಕ್ಕಂತ ವಚನಕಾರರು ಅವರ ವಚನದಲ್ಲಿ ಪಂಚಾಂಗವನ್ನು ಕುರಿತು ಹೇಳ್ತಾರೆ. ಎಲ್ಲ ಶರಣರು ಹೇಳಿದ್ದಾರೆ, ಅಲ್ಲಮ್ಮ ಪ್ರಭು ಹೇಳಿದ್ದಾರೆ, ಅಕ್ಕ ಮಹಾದೇವಿ ಹೇಳಿದ್ದಾರೆ, ಚನ್ನಬಸವಣ್ಣ ಹೇಳಿದ್ದಾರೆ, ಸಿದ್ದರಾಮೇಶ್ವರ ಹೇಳಿದ್ದಾರೆ, ಬಸವಣ್ಣವ್ರು ಹೇಳಿದ್ದಾರೆ. ಇಲ್ಲಿ ನಿರಾಲಂಬ ಪ್ರಭುದೇವ ಅಂತಕ್ಕಂಥ ವಚನಕಾರರು ತಮ್ಮ ವಚನದಲ್ಲಿ ತುಂಬ ಅದ್ಭುತವಾಗಿ ಪಂಚಾಂಗದ ವಿಚಾರವಾಗಿ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಇವರ ಒಂದು ವಚನವನ್ನು ನಾವು ಇಲ್ಲಿ ಆಯ್ಕೆ ಮಾಡಿಕೊಂಡಿದ್ದೀವಿ. ಶ್ರೀಮಜ್ಜನ ಶುದ್ಧ ಶಿವಾಚಾರಿಗಳಾಗಿ ಅಷ್ಟಾವರಣವೇ ಅಂಗವಾಗಿ ಪಂಚಾಚಾರವೇ ಪ್ರಾಣವಾಗಿ ಬಸವೇಶ್ವರ ದೇವರ ಸಂಪ್ರದಾಯಕರೆಂದು, ಬಸವೇಶ್ವರ ಸಂಪ್ರದಾಯದ ಸಂಪ್ರದಾಯಕರೆಂದು ನುಡಿದು ನಡೆಯಬಲ್ಲಡೆ ಭಕ್ತರೆಂಬೆ, ನುಡಿದು ನಡೆದರೆ ಭಕ್ತರೆಂಬೆ, ಜೊತೆಗೇನೆಂಬೆ ಪುರಾತನರೆಂಬೆ, ಅಂತಪ್ಪ ಭಕ್ತರಿಗೆ ಈ ಮೂ ಜಗವೆಲ್ಲ ಸರಿಯಲ್ಲವೆಂಬೆ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದರೆ, ಯಾರು ಪಂಚಾಚಾರ ಶಟಸ್ಥಳ ಅಷ್ಟಾವರಣಗಳನ್ನು ನಂಬಿಕೊಂಡು ಬದುಕ್ತಾ ಇದ್ದಾರೆ ಅವರಿಗೆ ಈ ಮೂರು ಜಗಕ್ಕೂ ಅಂತ ದೊಡ್ಡವರು ಅಂತ ಕರಿತೀನಿ ಅಂತಾರೆ ನಮ್ಮ ಶರಣರು. ಈ ಮೂರು ಜಗತ್ತು, ಈ ಮೂರು ಜಗತ್ತುಗಳಿಗೂ ಕೂಡ ಅವರು ಶ್ರೇಷ್ಠರು ಎಂಬುದಾಗಿ ನಾವು ಹೇಳ್ತೇವೆ. ಈ ರೀತಿ ನಡೆದರೆ ಅಂಥ ಭಕ್ತರನ್ನು ನಾವು ಈ ಮೂರು ಲೋಕಕ್ಕೆ ದೊಡ್ಡವರು ಅಂತ ಹೇಳ್ತೀವಿ, ಅವರಿಗೆ ಪುರಾತನರು ಅಂತೀವಿ. ಅಂಥ ಭಕ್ತಂಗೆ ಈ ಮೂ ಜಗವೆಲ್ಲ ಸರಿ ಇಲ್ಲವೆಂಬೆ, ಆ ಭಕ್ತಂಗೆ ಶಿವನ ಗದ್ದುಗೆಯ ಕೈಲಾಸವಾಗಿಪ್ಪುದು ನೋಡ. ಅಂಥ ಭಕ್ತರಿಗೆ ಈ ಪ್ರಪಂಚವೇ, ಈ ಭೂಮಿಯೇ ಅವರಿಗೆ ಶಿವನ ಗದ್ದುಗೆ ಕೈಲಾಸ. ಅಂಥವ್ರಿಗೆ ಎಂಥವ್ರಿಗೆ ಪಂಚಾಚಾರ ಶಟಸ್ಥಳ ಅಷ್ಟಾವರಣಗಳಲ್ಲಿ ಬದುಕ್ತಂಥವ್ರಿಗೆ ಈ ಶಿವಾಚಾರದ ಪಥವನರಿಯದೆ, ಈ ಶಿವಾಚಾರದ ಪಥವನರಿಯದೆ ಇರುಳು ಅಗಲು ಸೂತಕ ಪಾತಕಗಳೊಡನೆ ಮುಳುಗಾಡಿ ಮತಿಗೆಟ್ಟು ಪಂಚಾಂಗವ ಬೊಗಳುವ ಭ್ರಷ್ಟ ಜನರ ಮಾತು ಅಂತಿರಲಿ. ಪಂಚಾಂಗ ಕೇಳಿದ ಆ ದಕ್ಷ ಬ್ರಹ್ಮನ ತಲೆಯೇ ಹೋಯ್ತಲ್ಲ. ಈ ಪಂಚಾಂಗ ನಂಬಿಕೊಂಡು ನೀವು ಕೂತ್ಕೊಂಡಿದ್ದೀರಲ್ರಪ್ಪ, ನೀವೆಂಥ ಭ್ರಷ್ಟರಿದ್ದೀರಾ, ನೀವೆಂಥ ಮೌಢ್ಯರಿದ್ದೀರಾ, ನೀವು ಇತಿಹಾಸ ತಿಳ್ಕೊಳ್ಳಿ, ಇತಿಹಾಸ ತಿಳ್ಕೊಳ್ಳಿ. ನೀವು ಯಾರ್ಯಾರನ್ನ ನೀವು ದೇವರು ಅಂತ ಪೂಜೆ ಮಾಡ್ತಾ ಇದ್ದೀರಲ್ಲ, ಯಾರ್ಯಾರಿಗೆ ನೀವು ದೇವರು ಅಂತ ಗುಡಿ ಕಟ್ಟಿದ್ದೀರಲ್ಲ ಅವ್ರ ಹಣೆ ಬರೋನು ಹೇಳ್ತೀವಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಶರಣರು. ಅವ್ರ ಹಣೆ ಬರೋನು ಹೇಳ್ತೀವಿ ತಿಳ್ಕೊಳ್ಳಿ. ಈ ಪಂಚಾಂಗ ಅಂತಕ್ಕಂಥದ್ದು ಒಂದು ಸಮುದಾಯದ ಮಾನವ ನಿರ್ಮಿತವಾದಂತಹ ಕುಟಿಲದಿಂದ ಕೂಡಿರತಕ್ಕಂಥ ಇನ್ನೊಂದು ಸಮುದಾಯವನ್ನು ನಾವು ಆಳಬೇಕು, ಅವರನ್ನು ಕಂಟ್ರೋಲ್ ಇಟ್ಕೊಳ್ಬೇಕು ಅಂತ ಹೇಳಿ ತಾವು ಸ್ವತಃ ಬರೆದಿರತಕ್ಕಂಥ ಕುತಂತ್ರಿಗಳ ಕೂಟದ ಮಾಟದ ಪುಸ್ತಕ ಅಂತ ಹೇಳ್ತಾರೆ.
ಇಂಥದನ್ನು ನೀವು ಕೇಳ್ತಾ ಇದ್ದೀರಲ್ಲ, ನೀವು ಸ್ವಲ್ಪ ಇತಿಹಾಸ ತಿಳ್ಕೊಳ್ಳಿ, ಅದನ್ನು ನಂಬಿ ಯಾರ್ಯಾರು ಏನೇನಾಗಿದ್ದಾರೆ ಅಂತ ಹೇಳ್ತೀವಿ ಕೇಳಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಶರಣರು. ಇಲ್ಲಿ ಕೆಲವು ಎಕ್ಸಾಂಪಲ್ಗಳು ಕೊಡ್ತಾ ಇದ್ದಾರೆ. ಪಂಚಾಂಗವ ಕೇಳಿದ ದಕ್ಷ ಬ್ರಹ್ಮನ ತಲೆ ಯಾಕೆ ಹೋಯಿತು ಅಂತ ಕರೀತಾರೆ. ಇಲ್ಲಿ ದಕ್ಷ ಬ್ರಹ್ಮ ಪಾರ್ವತಿಯವರಪ್ಪ, ಪಾರ್ವತಿಯವರಪ್ಪ ಯಾರು, ಅವ್ರ ತಲೆ ತೆಗೆಸಿದ್ದಾರು, ಶಿವನೇ ತೆಗೆಸಿದ್ದು ಶಂಕರ. ಯಾರನ್ನು ಕಳಿಸಿ, ವೀರಭದ್ರನನ್ನು ಕಳಿಸಿ. ಮತ್ತು ಅವನು ಪಂಚಾಂಗದ ತಳಹದಿ ಮೇಲೆಯೇ ನಡೀತಿದ್ನಲ್ಲ, ಅವನ ತಲೆ ಹಾಕೋಯಿತು ಅಂತ ಕೇಳ್ತಾ ಇದ್ದಾರೆ ನಮ್ಮ ಶರಣರು. ಅವನು ಯಾವುದೇ ಹೋಮ ಯಜ್ಞ ಯಾಮಾದಿಗಳನ್ನು ಎಲ್ಲವನ್ನು ಮಾಡಲಿಕ್ಕೆ ಪಂಚಾಂಗನೇ ಇಟ್ಕೊಂಡು ಕೂತ್ಕೊಂಡಿರ್ತಿದ್ನಲ್ಲ ಯಾವಾಗಲೂ, ಎಲ್ಲ ವೈದಿಕರನ್ನ ಇಕ್ಕಂಡು ಕೂತ್ಕೊತಿದ್ನಲ್ಲ, ಪ್ರತಿಯೊಂದು ಕೆಲಸವನ್ನು ಪಂಚಾಂಗದ ಮೇಲೇ ಮಾಡ್ತಿದ್ನಲ್ಲ, ಅಂಥ ದಕ್ಷ ಬ್ರಹ್ಮನಿಗೆ ತಲೆ ಹಾಕೋಯ್ತು. ಯಾಕೆ ಶಂಕರ ವೀರಭದ್ರನ ಕಳಿಸಿ ಅವನ ತಲೆ ತೆಗೆಸ್ತಾ ರಕ್ಷಣೆ ಯಾಕೆ ಕೊಡಲಿಲ್ಲ ಈ ಪಂಚಾಂಗ ಅಂತ ಕೇಳ್ತಾ ಇದ್ದಾರೆ. ಮತ್ತೆ ಹೇಳ್ತಾರೆ, ಪಂಚಾಂಗವ ಕೇಳಿದ ಪಂಚ ಪಾಂಡವರು ದೇಶಭ್ರಷ್ಟರಾದ ರೇಖೆ. ಏನು ಉತ್ತರ ಕೊಡೋಣ ಇದಕ್ಕೆಲ್ಲ? ಶರಣರು ಕೇಳ್ತಾ ಇರ್ತಕ್ಕಂಥ ಈ ಪ್ರಶ್ನೆಗಳು, ಇದನ್ನು ಯಾರು ಸುಳ್ಳು ಅಂತ ಹೇಳಲಿಕ್ಕಾಗೋದಿಲ್ಲ. ನಾವು ಮಹಾಭಾರತವನ್ನು ಒಪ್ಕೊಂಡಿದ್ದೀವಿ, ಪಾಂಡವರು ವನವಾಸಕ್ಕೆ ಹೋಗಿದ್ದನ್ನು ಒಪ್ಕೊಂಡಿದ್ದೀವಿ, ಅವರು ದೇಶಭ್ರಷ್ಟರಾಗಿದ್ದನ್ನು ಒಪ್ಕೊಂಡಿದ್ದೀವಿ, ಅವರು ಜೂಜಾಡಿದ್ದನ್ನು ಒಪ್ಕೊಂಡಿದ್ದೀವಿ, ಜೂಜಾಡಿ ಎಲ್ಲವನ್ನು ಕಳ್ಕೊಂಡಿದ್ದು ಒಪ್ಕೊಂಡಿದ್ದೀವಿ. ಎಲ್ಲ ಕಳ್ಕೊಂಡ ಮೇಲೆ ತನ್ನ ಹೆಂಡತಿನೂ ಅಡ ಇಟ್ಟು ಜೂಜಾಡಿ ಕಾಡಿಗೋಗಿದ್ದನ್ನು ಕೂಡ ನಾವು ತಿಳ್ಕೊಂಡಿದ್ದೀವಿ, ಒಪ್ಕೊಂಡಿದ್ದೀವಿ. ಅವರೆಲ್ಲರೂ ಪಂಚಾಂಗದ ಫಾಲೋಯರ್ಸು. ಮತ್ತು ಯಾಕೆ ಹಿಂಗಾಯ್ತು ಇವರಿಗೆಲ್ಲ? ಇವ್ರ ಪಂಚಾಂಗ ಏನು ಎಫೆಕ್ಟ್ ಮಾಡ್ತು ಇವರಿಗೆ? ಏನು ಪ್ರಭಾವ ಬೀರ್ತು? ಪಂಚಾಂಗನೇ ನಂಬ್ಕೊಂಡಂಥವ್ರಿಗೆ ಯಾಕಿಂಥ ಕಷ್ಟ ಬಂತು? ಯಾಕೆ ದೇಶ ಕೋಶ ಕಳ್ಕೊಂಡು ಪಾಂಡವರು ದೇಶಭ್ರಷ್ಟರಾದರು? ನಮ್ಮ ಶರಣರು ಕೇಳ್ತಾರೆ, ಉತ್ತರ ಕೊಡಬೇಕು ನಾವೆಲ್ಲ. ನಾವೇನು ಇವತ್ತು ಪಂಚಾಂಗ ನಂಬ್ಕೊಂಡು ರಾವ್ ಕಾಲ, ಗುಣಿಗೆ ಕಾಲ, ಯಮಗಂಡ ಕಾಲ, ಆಷಾಢ ಮಾಸ, ಶ್ರಾವಣ ಮಾಸ, ಶೂನ್ಯ ಮಾಸ ಅಂತ ಹೇಳ್ಕೊಂಡು ಕೂತ್ಕೊಂಡಿದ್ದೀವಲ್ಲ ನಾವು? ಹೇಳ್ರಿ ಪ್ರಶ್ನೆ, ಎಷ್ಟು ಚೆನ್ನಾಗಿದೆ ಪ್ರಶ್ನೆಗಳು, ಉತ್ತರ ಕೊಡೋಣ ಇದಕ್ಕೆ. ಇದೇನು ಬುಟಾಟಿಕೆ ಅಲ್ಲ ಇದು, ಅಥವಾ ತಮಾಷೆ ಮಾತುಗಳು ಅಲ್ಲ ಇದೆಲ್ಲ, ಅಥವಾ ಯಾರನ್ನ ಹ್ಯಾಮಾರಿಸುವಂಥದ್ದಲ್ಲ ಇದು. ಇದು ಎಂಥ ಪ್ರಶ್ನೆಗಳು ಅಂತಂದರೆ, ಲಿಂಗ ಮೆಚ್ಚಿ ಅಹುದಹುದನೆ ಬೇಕು, ಲಿಂಗ ಮೆಚ್ಚಿ ಅಹುದಹುದನೆ ಬೇಕು. ಪಂಚಾಂಗನೇ ನಂಬ್ಕೊಂಡಂಥ ಪಾಂಡವರಿಗೆ ದೇಶಭ್ರಷ್ಟರಾಗಿ ಕಾಡು ಮೇಡು ಹತ್ತಿ ಗೆಡ್ಡೆ ಗೆಣಸು ತಿನ್ನುವಂಥ ಪ್ರಸಂಗ ಯಾಕೆ ಬಂತು? ಮುಂದುವರೆದಿಂದ ಪ್ರಶ್ನೆಗಳಿದ್ದಾವೆ, ಕೇಳ್ತಾರೆ. ಪಂಚಾಂಗವ ಕೇಳಿದ ಶ್ರೀರಾಮನ ಹೆಂಡತಿ ರಾವಣನಿಗೆ ಸೆರೆಯಾಗಿದ್ದು ಯಾಕೆ? ಹೇಳ್ರಿ, ಯಾರಿಗಾರು ನಿಮಗೆ ಗೊತ್ತಿದ್ದರೆ ಪತ್ರ ಬರೀರಿ ನಮ್ಮ ಬಸವ ಟಿವಿಗೆ, ಬಸವ ಟಿವಿಗೆ ಪತ್ರ ಬರೀರಿ, ನಮ್ಗೆ ಆನ್ಸರ್ ಗೊತ್ತಿದೆ ಅಂಥೇಳಿ. ಪಂಚಾಂಗವನ್ನೇ ನಂಬಿ ಕುಳಿತಾ ಕೇಳಿದಂತಹ, ಪಾರಾಯಣ ಮಾಡಿದಂತಹ ಶ್ರೀರಾಮ, ಶ್ರೀರಾಮ ಏಕಾಯಿತು? ಅವನ ಹೆಂಡತಿ ರಾವಣನಿಗೆ ಸರಿಯಾದಳೇಕೆ? ಪಂಚಾಂಗವನ್ನು ಕೇಳಿದ ಇಂದ್ರನ ಶರೀರವಲ್ಲ ಯೋನಿ ಮಂಡಲವಾಗಿದ್ದೇಕೆ? ಒಂದು ಸಲ ಅವರವರಲ್ಲೇ ಶಾಪಗಳಾಕೊಳ್ಳುವಂಥ ಪರಿಸ್ಥಿತಿ ಬರ್ತದೆ. ಆವಾಗ ಇಂದ್ರನಿಗೆ ಶಾಪ ಹಾಕ್ತಾರೆ, ನಿನ್ನ ಮೈಯೆಲ್ಲ ಯೋನಿಗಳಾಗಲಿ ಅಂಥೇಳಿ. ಯಾಕಾಯಿತು? ಅವನು ಕೂಡ ಪಂಚಾಂಗದ ಫಾಲೋಯರು, ಪಂಚಾಂಗದ ಫಾಲೋಯರು. ನಮ್ಮ ಸಪ್ತ ಋಷಿಗಳಲ್ಲಿ ಮೊದಲನೇ ಸ್ಥಾನದಲ್ಲಿ ನಿಂತಕ್ಕಂಥ ವಾಲ್ಮೀಕಿ, ಇವರೆಲ್ಲರೂ ಸಹ ಪಂಚಾಂಗ ತಲೆ ಮೇಲೆ ಬಂದವರು. ನಮ್ಮ ಈ ಪಂಚಾಂಗ ಪೋಷಣೆ ಮಾಡಿ
ಪಂಚಾಂಗವನ್ನೇ ಹಾಸಿ ಒದ್ದುಕೊಂಡಿದ್ದಂಥವ್ರು ಇವರಿಗೆಲ್ಲ ಯಾಕಿಂಥ ಪರಿಸ್ಥಿತಿ ಬಂತು? ಪಂಚಾಂಗವನ್ನು ಕೇಳಿದಂತಹ ದ್ವಾರಾವತಿ ಪಟ್ಟಣದ ನಾರಾಯಣನ ಹೆಂಡತಿ, ಪಂಚಾಂಗವನ್ನೇ ಕೇಳ್ತಾ ಇದ್ದಂತಹ ದ್ವಾರಾವತಿ ಅಂತಕ್ಕಂಥ ಪಟ್ಟಣದ ನಾರಾಯಣನ ಹೆಂಡಿರು ಒಲೆಮಾದಿಗರನ್ನು ಕೂಡಿದ್ದೇಕೆ, ಇವೆಲ್ಲ ಇತಿಹಾಸದಲ್ಲಿರ್ತಕ್ಕಂಥದ್ದು, ಇವೆಲ್ಲ ಇತಿಹಾಸದಲ್ಲಿ ಇರ್ತಕ್ಕಂಥ ಸತ್ಯರತ್ನಗಳು, ಸತ್ಯಗಳು ಇವೆಲ್ಲ. ನಾರಾಯಣನ ಹೆಂಡಿರು ಒಲೆಮಾದಿಗರನ್ನು ಕೂಡಿದ್ದೇಕೆ? ಪಂಚಾಂಗವನ್ನು ಕೇಳಿದ ಸರಸ್ವತಿಯ ಮೂಗು ಓಯಿತೇಕೆ? ಇದನ್ನು ಕೂಡ ನಾವೇನು ದೇವತೆಗಳು ಅಂತ ಕರೀತೀವಲ್ಲ, ಆ ದೇವತೆಗಳಲ್ಲಿ ಆದಂಥ ಅನಾಹುತಗಳು ಇವೆಲ್ಲ. ಸರಸ್ವತಿಯ ಮೂಗು ಕೊಯ್ದಿದ್ದೇಕೆ? ಪಂಚಾಂಗವನ್ನು ಕೇಳಿದ ಆ ಕಾಮ ಸುಟ್ಟು ಭಸ್ಮವಾದನೇಕೆ? ಕಾಮ ಅಂತಕ್ಕಂಥ ಒಬ್ಬ ಭಕ್ತ, ಅವನು ಒಬ್ಬ ದೇವತೆ ರೂಪದಲ್ಲಿ ನಾವೆಲ್ಲದಕ್ಕೂ ಕೊಡ್ತೀವಲ್ಲ, ವಾಯುದೇವರು, ಕಾಮದೇವರು, ಅಗ್ನಿದೇವರು, ಎಲ್ಲದಕ್ಕೂ ಒಂದೊಂದು ಪಂಚಭೂತಗಳಿಗೆಲ್ಲ ಒಂದೊಂದು ದೇವರನ್ನು ಕೊಟ್ಟು ನಾವು ಅವ್ರಿಗೆಲ್ಲರಿಗೂ ದೇವರ ದೇವಸ್ಥಾನಗಳನ್ನು ಕಟ್ಟಿ ದೈವತ್ವದಿಂದ ನೋಡ್ತೀವಲ್ಲ. ಇವರೆಲ್ಲರೂ ಈ ಕಾಮ ಅಂತಕ್ಕಂಥ ಒಬ್ಬ ಮಹಾ ದೈವ ಸಂಭೂತ ಅಂತ ನಾ ಶ್ರೀರಾಮ ಸರಿ ಸಮಾನ ಅಂತ ಹೇಳ್ಕೊಳ್ಳೋಣ. ಇವರು ಸುಟ್ಟು ಭಸ್ಮವಾಗಿದ್ದೇಕೆ? ಪಂಚಾಂಗವನ್ನು ಕೇಳಿದ ಬ್ರಹ್ಮ, ವಿಷ್ಣು, ಇಂದ್ರ ಮೊದಲಾದ 33 ಕೋಟಿ ದೇವರುಗಳು ತಾರಕಾಸುರನಿಂದ ವಧೆಯಾಗಿ ಕಂಗೆಟ್ಟು ಶಿವನ ಮೊರೆ ಹೊಕ್ಕಿದ್ದೇಕೆ? ನೋಡ್ರಿ, ಇವರೆಲ್ಲ ಒಂದ್ಸಲ ಜಗಳ ಮಾಡ್ಕೋತಾರೆ. ಬ್ರಹ್ಮ, ವಿಷ್ಣು, ಮಹೇಶ್ವರ ಇವರೆಲ್ಲ ಸೇರ್ಕೊಂಡು ಒಂದ್ಸಲ ಜಗಳ ಮಾಡ್ಕೋತಾರೆ. ಇವನನ್ನು ಅವನು ಬಡಿತಾನೆ, ಅವನನ್ನು ಇವನು ಬಡಿತಾನೆ, ಇವನು ಅವನ ಅಟ್ಟಿಸ್ಕೊಂಡು ಹೋಗ್ತಾನೆ, ಅವನು ಇವನು ಅಟ್ಟಿಸ್ಕೊಂಡು ಹೋಗ್ತಾರೆ. ಅವನೊಬ್ಬರ ಹತ್ರ ಆಶ್ರಯ ಕೇಳೋಕೆ ಹೋಗ್ತಾನೆ, ಇವನೊಬ್ಬರ ಹತ್ರ ಆಶ್ರಯ ಕೇಳೋಕೆ ಹೋಗ್ತಾರೆ. ಆ ತಾರಕಾಸುರ ಅಂತಕ್ಕಂಥ ಒಬ್ಬ ರಾಕ್ಷಸನಿಗೆ ಎದುರ್ಕೊಂಡು ಇವರೆಲ್ಲ ಯಾಕೆ ಓಡೋದ್ರು? ಪಾಪ ತಾರಕಾಸುರ ಅಂತೂ ಅವನು ಪಂಚಾಂಗ ಒಪ್ತಿರಲಿಲ್ಲ. ಅವನು ಯಾವುದೇ ಯಜ್ಞ ಯಾಗಾದಿಗಳನ್ನು ಮಾಡ್ತಿರಲಿಲ್ಲ. ಯಾಕೆ ಅಂತಂದರೆ ತಾರಕಾಸುರ ಅವನು ಒಬ್ಬ ದ್ರಾವಿಡ. ಇಲ್ಲಿ ತಾರಕಾಸುರ ಒಬ್ಬ ದ್ರಾವಿಡ, ಅವನಿಗೆ ಎದುರ್ಕೊಂಡು ಇವರೇನು ತ್ರಿಮೂರ್ತಿಗಳು ವರ ಕೊಡೋ ದೇವರು ಅಂತ ಹೇಳ್ತೀವಲ್ಲ ನಾವು, ಅವ್ರು ಯಾಕೆ ಹೆದರ್ಕೊಂಡು ಓಡೋದ್ರು ತಾರಕಾಸುರನಿಗೆ? ಇವರೆಲ್ಲ ಯಜ್ಞ ಯಾಗಾದಿಗಳನ್ನು ನಂಬೋರು, ಪಂಚಾಂಗ ನಂಬುವಂಥ ಬ್ರಹ್ಮ ವಿಷ್ಣು ಮಹೇಶ್ವರರು, ಕೇವಲ ಒಬ್ಬ ತಾರಕಾಸುರ, ಆ ತಾರಕಾಸುರನಿಗೆ ಯಾಕೆ ಹೆದರ್ಕೊಂಡು ಹೋದರು? ಹಂಗಾರೆ ತಾರಕಾಸುರ ಯಾರು? ಪಂಚಾಂಗ ನಂಬದೇ ಇರೋನು. ತಾರಕಾಸುರ ಯಾರು? ದ್ರಾವಿಡ. ತಾರಕಾಸುರ ಯಾರು? ಅವನು ಒಬ್ಬ ಶೈವ. ತಾರಕಾಸುರ ಯಾರು? ಅವನು ಶಿವನನ್ನೇ, ನಿರಾಕಾರ ಶಿವನನ್ನೇ ದೇವರು ಅಂತ ಒಪ್ಕೊಂಡಿದ್ದವನು. ಅಂತಹ ತಾರಕಾಸುರನಿಗೆ ಇವರು ಅವನ ಬಾಧೆ ತಪ್ಪಿಸ್ಕೊಳಕ್ಕಾಗ್ದಲೇ ಒಬ್ಬರನ್ನ ಒಬ್ಬರು ಮರೆ ಹೊಕ್ಕಿದ್ದಾಕೆ. ಅದರಿಂದ ಈ ಕುಡುಕ, ಕುಂಟ, ಹಲ್ಲುಮುರ್ಕ, ಈ ಹಲ್ಲುಮುರ್ಕ ಇವರು ಪಂಚಾಂಗವರು ಹೇಳ್ತಾರಲ್ಲ, ಆ ಕಲ್ಪಿತ, ಅವರೇ ಕಲ್ಪಿಸ್ಕೊಂಡು ಹೇಳ್ತಕ್ಕಂಥ, ಇದನ್ನು ಯಾವತ್ತೂ ಕೇಳಬೇಡ್ರಿ ಅಂತ ಹೇಳ್ತಾರೆ. ಶುಭ ದಿನ, ಶುಭ ಲಗ್ನ, ಶುಭ ವೇಳೆ, ಶುಭ ಮುಹೂರ್ತ, ಈ ವ್ರತ ಪಾತ ಈ ಹವನಾದಿಗಳನ್ನು ನೀವು ಕಲ್ಪಿಸ್ಕೊಳ್ಳಬೇಡ್ರಿ, ಸಂಕಲ್ಪನೂ ಮಾಡಬೇಡ್ರಿ. ಈ ರೀತಿ ಬೊಗಳುವರ ಮಾತು ಕೇಳಲಾಗದು ಅಂತಾರೆ ನಮ್ಮ ಶರಣರು. ಈ ರೀತಿ ಪಂಚಾಂಗ ಹೇಳ್ತಾರಲ್ಲ, ಇವರ ಮಾತನ್ನು ಕೇಳಲಾಗದು ಎಂಬುದಾಗಿ ನಮ್ಮ ಶರಣರು ಹೇಳ್ತಾರೆ. ಯಾಕೆ ಅಂತಂದರೆ ಗುರುವಾಜ್ಞೆಯ ಮೀರಿ ಏನು ಒಂದು ಗುರುಗಳು ಒಂದು ರೀತಿ ನೀತಿ ನಮಗೆ ಹೇಳ್ಕೊಟ್ಟಿರ್ತಾರೆ, ಒಂದು ಆಜ್ಞೆಯನ್ನು ಮಾಡಿರ್ತಾರೆ,
ಒಂದು ನಿಬಂಧನೆಗಳಿರ್ತದೆ, ಕಟ್ಟುಪಾಡುಗಳಿರ್ತದಲ್ಲ, ಅದನ್ನು ಮೀರಿ ಸತ್ತರೆ ಒಲೆ, ಅಡೆದರೆ ಒಲೆ, ಮುಟ್ಟಾದರೆ ಒಲೆ ಎಂದು ಕಲ್ಪಿಸಿಕೊಂಬಿರಿ. ಇವ್ಯಾವನು ಕೂಡ ಮುಟ್ಟು ಮೋಡಿ ಮೈಲಿಗೆ ಅಲ್ಲ. ಗುರುವಾಜ್ಞೆಯನ್ನು ಮೀರುವುದೇ ಒಲೆ. ಗುರುವಾಜ್ಞೆಯನ್ನು ನಾವು ಓವರ್ಲುಕ್ ಮಾಡ್ತೀವಲ್ಲ ಅದು ಒಲೆ. ಇದಲ್ಲ ಒಲೆ, ಯಾವುದು ಸತ್ತರೆ ಸೂತಕ ಅಲ್ಲ, ಯಾರಾದರೂ ಹುಟ್ಟಿದ್ರೆ ಸೂತಕನೂ ಅಲ್ಲ, ಅಡೆದಡೆ ಸತ್ತರೆ ಅದು ಒಲೆ ಅಲ್ಲ. ಯಾವುದು ಒಲೆ ಅಂತಂದರೆ ಗುರುವಾಜ್ಞೆಯನ್ನು ಮೀರಿದ್ರೆ ಅದು ಒಲೆ. ಮುಟ್ಟಾದರೆ ಕೊಲೆ ಎಂದು ಕಲ್ಪಿಸಿಕೊಂಡು ಅಂಜಿಕೊಳ್ಳುವಿರಿ. ನಿಮ್ಮ ಮನೆ ಒಲೆಯಾದರೆ ನಿಮ್ಮ ಗುರು ಕೊಟ್ಟ ಲಿಂಗ ಏನಾಯಿತು? ನಿಮಗೆ ನಿಮ್ಮ ಮನೆ ಸೂತಕ ಆಗಿದೆ ಅಂತಂದರೆ ನಿಮ್ಮ ಲಿಂಗ ಕಟ್ಕೊಂಡು ಏನು ಪ್ರಯೋಜನ? ನಿಮ್ಮ ಗುರು ಮತ್ತು ಲಿಂಗ ಯಾಕೆ ಕೊಟ್ಟ ನಿಮಗೆ? ಲಿಂಗ ಕಟ್ಕೊಂಡು ಅದು ಒಲೆ ಇದು ಒಲೆ ಸೂತಕ ಅಂತಂದರೆ ಇಷ್ಟಲಿಂಗ, ಅದರ ಒಂದು ಘನತೆ ನಿಮಗೆ ಗೊತ್ತಿದೆಯಾ? ಇಷ್ಟಲಿಂಗವೇನೆಂದು ಅರಿದಿರಾ ನೀವು? ವಿಭೂತಿ ಏನಾಯಿತು? ಲಿಂಗ ಏನಾಯಿತು ನಿಮಗೆಲ್ಲ? ರುದ್ರಾಕ್ಷಿ ಏನಾಯಿತು? ಹಾಂ, ಪಂಚಮಂತ್ರವೇನಾಯಿತು? ಪಾದೋದಕ ಪ್ರಸಾದವೇನಾಯಿತು? ಶರಣರು ಕೇಳ್ತಾ ಇದ್ದಾರೆ, ಪಾದೋದಕ ಪ್ರಸಾದ ವಿಭೂತಿ ರುದ್ರಾಕ್ಷಿ ಇವನ್ನೆಲ್ಲ ಇಟ್ಕೊಂಡು ನೀವೇನಾದ್ರೂ ಈ ಹೊಲೆ ಆ ಸೂತಕ ಈ ಜಾತಕ ಈ ಪಂಚಾಂಗ ಅಂತಂದರೆ ನಿಮಗೊಳ್ಳೇದಾಗೋದಿಲ್ಲ. ನಿಮ್ಮ ಶಿವಾನುಭವ ಶಿವಾಚಾರ ಏನಾಯಿತು ನಿಮಗೆ? ಇವು ಶಿವಭಕ್ತರು ಕೇಳ್ತಾ ಇದ್ದಾರೆ ನಮ್ಮ ಶರಣರು. ನೀವೇನಾದ್ರಿ ಹೇಳಿರಣ್ಣ, ನೀವೇನಾದ್ರಿ ಅರಿಯದಿದ್ದರೆ ಕೇಳ್ರಣ್ಣ, ಅರಿಯದಿದ್ದರೆ ಕೇಳಿರಿ. ನಿಮ್ಮ ಲಿಂಗ, ಆ ಲಿಂಗ ಇದೆಯಲ್ಲ, ಆ ಲಿಂಗ ಅಂತಿಂತ ಲಿಂಗ ಅಲ್ಲ ಅದು. ಅದು ಇಡೀ ವಿಶ್ವವನ್ನು ಒಳಗೊಂಡಿರ್ತಕ್ಕಂಥ, ತನ್ನ ಗರ್ಭದಲ್ಲಿ ವಿಶ್ವವನ್ನು ಇಟ್ಕೊಂಡಿರ್ತಕ್ಕಂಥ ದೊಡ್ಡ ವಿಶ್ವ ಚೈತನ್ಯ. ಅಂಥ ವಿಶ್ವ ಚೈತನ್ಯದ ಪೂಜಕರಾಗಿ ನಿಮ್ಮ ಆ ಮನೆಯೊಳಗೆ ಸೂತಕ ಇದೆ ಅಂತಂದರೆ ನೀವು ಕರ್ಮಗೇಡಿಗಳು. ನಿಮ್ಮ ಮನೆಯೊಳಗಾದ ಪದಾರ್ಥವೆಲ್ಲ ಹೆಂಡ ಕಂಡ, ನೀವೇನಾದರೂ ಹಂಗೆ ನೀವೇನಾರ ನೀವು ರುದ್ರಾಕ್ಷಿ ಹಾಕ್ಕೊಂಡು ವಿಭೂತಿ ಹಾಕ್ಕೊಂಡು ಲಿಂಗ ಕಟ್ಕೊಂಡು ನೀವು ಈ ರೀತಿ ಏನಾದ್ರೂ ತಪ್ಪು ನಡೆ ನಡೆದರೆ ನಿಮ್ಮ ಮನೆಯಲ್ಲಿ ಇದೆಯಲ್ಲ ಆ ಪದಾರ್ಥವೆಲ್ಲ ಎಂಡ ಕಂಡಯ್ಯ ಅಶುದ್ಧ ಕಲ್ಪಿಷ, ಅದು ಕಲ್ಪಿಷ ಕೆಟ್ಟದ್ದು. ಇದನ್ನು ಕಂಡು ನಾಚದೆ ಮತ್ತೆ ಮತ್ತೆ ನೀವು ಶುಭಲಗ್ನ ಅಂತ ಹೇಳಬೇಡ್ರಿ. ಮದುವೆಯಾದ ನಂತರ ಜನರ ಹೆಂಡಿರು ಮುಂಡೆಯಾದರಾಗಿ ಯಾಕಾದರೂ ನೀವು ಶಾಸ್ತ್ರನೇ ನೋಡಿದ್ರಿ, ನೀವು ಪಂಚಾಂಗನೇ ನೋಡಿದ್ರಿ, ಎಲ್ಲವನ್ನು ನೋಡಿದ್ರಿ. ಮದುವೆ ಮಾಡಿಕೊಂಡು ಹೆಂಡತಿದ್ದೀರು ಎಷ್ಟೋ ಜನ ಮುಂಡೆಗಳಾದರೂ ಯಾಕಾದರೂ? ಮದುವೆಯಾದ ನಂತರ ಜನರ ಹೆಂಡಿರು ಮುಂಡೆಯರಾಗಿ ಹೋದರು. ಈ ದೃಶ್ಯವ ಕಂಡು ಪಂಚಾಂಗ ಹೇಳುವವರಿಗೆ, ಪಂಚಾಂಗ ಹೇಳುವವರು ಇದ್ದಾರಲ್ಲ, ಆ ಪಂಚಾಂಗ ಹೇಳುವವರಿಗೆ ಏನು ಹೇಳ್ತಾರೆ? ನಾಯಿ ಮಲವ ಹಂದಿ ಕಿತ್ತುಕೊಂಡು ತಿಂದಂತಾಯಿತು. ಇದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ನಾವೆಲ್ಲರೂ. ಈ ಪಂಚಾಂಗ ಹೇಳೋರಿದ್ದಾರಲ್ಲ, ಈ ಪಂಚಾಂಗ ಹೇಳೋರು ಎಂಥವ್ರು ಅಂತಂದರೆ, ಪಂಚಾಂಗ ಹೇಳುವವರು ನಾಯಿಗಳಂತೆ, ಪಂಚಾಂಗ ಹೇಳೋರು ನಾಯಿಗಳಂತೆ. ಪಂಚಾಂಗ ಕೇಳೋರು ಎಂಥವ್ರು ಅಂತಂದರೆ, ನಾಯಿ ಮಲವ ಹಂದಿ ಕಿತ್ತುಕೊಂಡು ತಿಂದಂತಾಯಿತು ಕಾಣ. ನಿಸ್ಸಂಗ ನಿರಾಳ ನಿಜ ಲಿಂಗ ಪ್ರಭುವೇ. ಇನ್ನು ಹೆಂಗೆ ಬೈಬೇಕು ನಮ್ಗಳಿಗೆ ಶರಣರು? ಈ ಪಂಚಾಂಗ ಕೇಳೋರಿಗೆ ಪಂಚಾಂಗ ಹೇಳುವವರು ನಾಯಿಗಳು, ಪಂಚಾಂಗ ಕೇಳೋರು ಮಲದ ನಾಯಿ, ಮಲದ ನಾಯಿ, ಆ ಮಲದ ಮಲವನ್ನು ಹಂದಿ.
ಕಿತ್ಕೊಂಡು ತಿಂದಂಗೆ. ನಾಯಿ ಹೇಳೋರು ನಾಯಿಗಳು, ಕೇಳುವವರು ಹಂದಿಗಳು. ಇದು ಹೆಂಗತ್ತ ಪ್ರಸಂಗ ಅಂತೆ, ನಾಯಿ ಮಲವನ್ನು ಹಂದಿ ಕಿತ್ತುಕೊಂಡು ತಿಂದಂತಾಯಿತು ಕಾಣ. ನಿಸ್ಸಂಗ ನಿರಾಳ ನಿಜಲಿಂಗ ಪ್ರಭುವೇ. ಇನ್ನು ಇದಕ್ಕೂ ಅಂತ ಯಾರೂ ಕೂಡ ಉದಾಹರಣೆಗಳು ಕೊಡುವುದರ ಮುಖಾಂತರ ನಮಗೆ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಇವತ್ತಿಂದಲೇ ನಮಗೇನಾರ ಹರಿವು ಅಂತ ಇದ್ದರೆ, ನಮಗೇನಾದರೂ ಸ್ವಲ್ಪನಾದರೂ ಪ್ರಜ್ಞೆ ಅಂತ ಇದ್ದರೆ, ನಾವು ಇವತ್ತಿಂದಲೇ ಪಂಚಾಂಗ ನೋಡುವುದನ್ನು, ಪಂಚಾಂಗ ಕೇಳುವುದನ್ನು, ಪಂಚಾಂಗದಲ್ಲಿ ಇರತಕ್ಕಂಥ ವಿಚಾರಗಳನ್ನು ನಂಬುವುದನ್ನು ಬಿಟ್ಟು ಬಿಡಬೇಕು, ಬಿಟ್ಟು ಬಿಡಬೇಕು. ಬಿಟ್ಟೋರು ಮಾತ್ರ ವಿಭೂತಿ ಧಾರಣೆ ಮಾಡಿಕೊಳ್ಳಬಹುದು, ರುದ್ರಾಕ್ಷಿ ಧಾರಣೆ ಮಾಡಿಕೊಳ್ಳಬಹುದು, ಲಿಂಗಧಾರಣೆ ಮಾಡಿಕೊಳ್ಳಬಹುದು. ಒಂದು ವೇಳೆ ರುದ್ರಾಕ್ಷಿ ಧರಿಸುವವರು ಲಿಂಗಧಾರಣೆ ಮಾಡಿಕೊಂಡಿರ್ತಕ್ಕಂಥವ್ರು, ವಿಭೂತಿ ಧಾರಣೆ ಮಾಡೋರು ಏನಾದರೂ ಪಂಚಾಂಗ ನೋಡಿದ್ರೆ, ಈ ಶರಣರು ಉದಾಹರಣೆ ಕೊಟ್ಟಿದ್ದಾರೆ ನೋಡ್ರಿ, ನಾನು ಅದನ್ನು ರಿಪೀಟ್ ಮಾಡೋಕ್ಕೆ ಹೋಗೋದಿಲ್ಲ, ಅದಕ್ಕೆಲ್ಲ ನಾವು ಭಾಗಿದಾರರಾಗ್ತೀವಿ. ನಾವು ಈ ರೀತಿ ಭಾಗಿದಾರರಾಗೋದು ಬೇಡ. ಬೇರೆಯವ್ರಿಗೂ ಈ ಶಿವಭಕ್ತರಿಗೂ ವ್ಯತ್ಯಾಸ ಇರಬೇಕು, ವ್ಯತ್ಯಾಸ ಇರಬೇಕು. ನಮ್ಮ ಆಚಾರ ವಿಚಾರ ನಡೆ ನುಡಿ ನಮ್ಮ ಆಚರಣೆಗಳ ಮುಖಾಂತರ ನಾವು ಶಿವಭಕ್ತರು, ಆ ಶಿವನನ್ನೇ ನಂಬಿರ್ತಕ್ಕಂಥವರು, ನಮಗೆ ಯಾವ ಒಲೆ ಇಲ್ಲ, ಯಾವ ಸೂತಕ ಇಲ್ಲ, ನಮಗೆ ಯಾವುದೇ ಜಾತಕ ಇಲ್ಲ, ನಮಗೆ ಯಾವುದೇ ಪಂಚಾಂಗ ಇಲ್ಲ, ನಾವೆಲ್ಲ ಸೂತಕ ರಹಿತರು. ಆ ಒಂದು ಪ್ರಜ್ಞೆ ನಮ್ಮಲ್ಲಿ ಬಲಿಬೇಕು. ನಾವು ಶರಣರ ಸಂಕುಲ, ಒಂದು ನಾನು ಶಿವಭಕ್ತ, ಎರಡು ನನ್ನಲ್ಲಿ ಶಿವ ಸಂಸ್ಕಾರವಿದೆ. ಈ ರೀತಿ ನಾನು ಲೋಕಮಾನ್ಯ, ನನಗೆ ಲೋಕಪ್ರಜ್ಞೆ ಇದೆ, ನಾನು ಪ್ರಕೃತಿ ನಿಯಮಗಳಲ್ಲಿ ಬದುಕ್ತಾ ಇದ್ದೀನಿ, ಪ್ರಕೃತಿಯೇ ಭಗವಂತ, ಈ ಪ್ರಕೃತಿಯೇ ಪರಮಾತ್ಮ, ನಾನು ಅವನ ಅಂಶ ಜೀವಾತ್ಮ, ಇಂತಹ ಕೆಲವು ಕನಿಷ್ಠ ಪ್ರಜ್ಞೆಯನ್ನು ನಾವು ಇಟ್ಕೊಂಡು ನಾವು ಮಾನವ ಲೋಕದಲ್ಲಿ ಬದುಕಬೇಕಾಗಿದೆ. ಜೊತೆಗೆ ನಾವು ಪ್ರಜ್ಞಾವಂತರಾಗಿ, ವಿದ್ಯಾವಂತರಾಗಿ ವಚನ ಸಾಹಿತ್ಯವನ್ನು ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡು, ಮನನ ಮಾಡಿಕೊಂಡು, ಧಾರಣೆ ಮಾಡಿಕೊಂಡು ಸಮಾಜದಲ್ಲಿ ಆದರ್ಶವಾಗಿ ಜೀವನವನ್ನು ನಡೆಸುವಂತಹ ಕೆಲಸವನ್ನು ನಾವು ನೀವು ಮಾಡೋಣ. ಅಂತಹ ಆಶೀರ್ವಾದವನ್ನು ಬಸವಾದಿ ಶರಣರು ಈ ಭೂಲೋಕದ ಜನರಿಗೆ, ವಿಶೇಷವಾಗಿ ನಮ್ಮ ಬಸವ ಟಿ ವಿ ನೋಡುಗರಿಗೆ ದಯಪಾಲಿಸಲಿ ಅಂಥೇಳಿ, ಆ ಬಸವಾದಿ ಶರಣರನ್ನು 770 ಅಮರಗಣಗಳನ್ನು, ಲಕ್ಷದ ಮೇಲೆ 96,000 ಚರಜಂಗಮರನ್ನು, ಗುರು ಬಸವಣ್ಣನವರನ್ನು, ಆ ಪರಮಾತ್ಮನಾದಂತಹ ಆ ಶಿವನ, ಆ ನಿರಾಕಾರ ಶಿವನನ್ನು ನಾವು ಪ್ರಾರ್ಥಿಸಿಕೊಂಡು ಇಂದಿನ ಈ ಸಂಚಿಕೆಗೆ ವಿರಾಮವನ್ನು ಕೊಡೋಣ. ಶರಣು ಶರಣಾರ್ಥಿ. ಶ್ರೀ ಗುರು ಬಸವಲಿಂಗಾಯ ನಮಃ.